ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೊಸದಾಗಿ ಒಂದು ಆ್ಯಪಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೀವು ಗೇಮ್ಸ್ ಆಡ ನನಗೆ ಬೇಜಾರಾಗಿದೆ ಅಂತೇಳ್ಬಿಟ್ಟು ನಿಮಗೆ ಏನಾದರೂ ಅನಿಸ್ತಿತ್ತಂದರೆ ಇವತ್ತಿನ ಗೇಮ್, ಇವತ್ತು ನಾನು ಹೇಳ್ತಿರೋ ಆ್ಯಪಲ್ಲಿ ನೀವು ಆಲ್ ಓವರ್ ವರ್ಲ್ಡಲ್ಲಿ ಎಲ್ಲರ ಜೊತೆ ನೀವು ಯಾರ ಜೊತೆ ಆದರೂ ಮಾತಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತೇಳ್ಬಿಟ್ಟಂದರೆ ಈ ಥರ ಮಾಡ್ಬೋದು. ನಮ್ಮ ಬೇಜಾರಾಗ್ತಿದೆ ಅಂತೇಳ್ಬಿಟ್ಟಂದರೆ ಈ ಆ್ಯಪ್ ಮುಖಾಂತರವಾಗಿ ನೀವು ನಿಮ್ಮ ಒಂದು ಒಪಿನಿಯನ್ಸ್ಗಳನ್ನು ಶೇರ್ ಮಾಡ್ಕೊಬೋದು. ಮೊಬೈಲಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು. ಒಳ್ಳೆ ಆ್ಯಪ್ ಇದೆ ಇದು. ಈ ಆ್ಯಪಿನ ಹೆಸರು ಬಾಟಲ್ಡ್ ಆ್ಯಪ್ ಅಂತೇಳ್ಬಿಟ್ಟು, ಇದು ನಿಮಗೆ ಪ್ಲೇಸ್ಟೋರ್ನಲ್ಲಿ ಹುಡ್ಕಿದ್ರೆ ಸಿಗುತ್ತೆ. ಇದು 12+ ಆ್ಯಪ್ ಆಗಿರೋದನ್ನು 12 ವರ್ಷದ ಮೇಲ್ಪಟ್ಟವ್ರು ಮಾತ್ರ ಯೂಸ್ ಮಾಡುವಂಥ ಆ್ಯಪು. ಈ ಆ್ಯಪಿನ ಒಂದು 38.97 MB ಇದೆ, ಮತ್ತು ಒಳ್ಳೆ ರೇಟಿಂಗ್ಸ್ ಕೂಡ ಸಿಕ್ಕಿದೆ ಇದಕ್ಕೆ. ಇದರಲ್ಲಿ ನೀವು ಕೂಡ ಅಮೌಂಟನ್ನು ಹಾಕಿ ನೀವು ಈ ಆ್ಯಪ್ಗಳನ್ನು ಯೂಸ್ ಮಾಡೋದು, ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಎಲ್ಲ ಥರದ ಒಂದು ಮಾಹಿತಿಯನ್ನು ಹೇಳ್ಕೊತಾ ಹೋಗ್ತೀನಿ, ನಿಮಗೆ ಮುಂದೆ ಕೊಡ್ತಾ ಹೋಗ್ತೀನಿ. ಚೆನ್ನಾಗಿದೆ ಆ್ಯಪ್, ನೀವು ಕೂಡ ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ನೋಡಿ, ನೀವು ಕೂಡ ಟ್ರೈ ಮಾಡಿ. ನೀವು ನೋಡ್ತಾ ಇರ್ಬೋದು ನನ್ನ ಸ್ಕ್ರೀನಲ್ಲಿ ಡೌನ್ಲೋಡ್ ಆಗ್ತಿದೆ. ನಿಮ್ದ್ರಲ್ಲೂ ನಿಮ್ಮದು ಡಾಟಾ ಸ್ಪೀಡ್ ಇತ್ತಂದರೆ ಬೇಕಾಗುತ್ತೆ, ಬಟ್ ನಾನು ಪಿ ಸಿ ಎಲ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಾಟಾ ಸ್ಲೋ ಇದೆ. ನೀವು ನೋಡಿರಿ, ಇದರಲ್ಲಿ ಬೇಕಾದ್ರೆ ನೀವು ಇನ್ಸ್ಟಾಗ್ರಾಮ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಫೇಸ್ಬುಕ್ ಮೆಸೆಂಜರ್ ಥರನೂ ಯೂಸ್ ಮಾಡ್ಬೋದು, ಬೇಕಾದ್ರೆ ವಾಟ್ಸಪ್ ಥರ ಸ್ಟೇಟಸ್ಸು ಎಲ್ಲ ಥರದ್ದು ನೋಡ್ಬೋದು ನೀವು. ನನ್ನ ಸ್ಕ್ರೀನ್ ನೋಡ್ತಾರೆ, ಕೊನೆವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿರಿ. ಮಜಾ ಇದೆ ಮಾತ್ರ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಈಗ ನನ್ನ ಫ್ರೆಂಡ್ ವಾಯ್ಸ್ ಕೊಡ್ತಾನೆ, ಸೊ ಮಚ್ಚ. ಸ್ಟಾರ್ಟಿಂಗ್ ಇದರಲ್ಲಿ ನೀವು ಲಾಗಿನ್ ಆಗ್ತಾ ಹೋಗ್ತಿರ್ಬೇಕು. ಜಸ್ಟ್ ಏನಿಲ್ಲ ಅಂತ ಜಸ್ಟ್ ಸಿಂಪಲಾಗಿ ಕೇಳ್ತಾ ನಿಮ್ಮ ಹೆಸರೇನು ಅಂತೇಳ್ಬಿಟ್ಟು, ನಾನು ನನ್ನ ಯೂಟ್ಯೂಬ್ ಚಾನಲ್ ಹೆಸರೇ ಕೊಡ್ತೀನಿ, BMP ಸ್ಟೋರೀಸ್ ಅಂತೇಳ್ಬಿಟ್ಟು. ಇದರಲ್ಲಿ ನಿಮಗೆ ಇಷ್ಟ ಆಯಿತು ಅಂತೇಳ್ಬಿಟ್ಟು ಹುಡುಗರ ಜೊತೆನೂ ಕೂಡ ಮೆಸೇಜ್ ಮಾಡ್ಬೋದು, ಹುಡುಗಿ ಜೊತೆನೂ ಕೂಡ ಮೆಸೇಜ್ ಮಾಡ್ಬೋದು. ಜಸ್ಟ್ ನೀವು ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನು ಕೊಡ್ತಾ ಹೋಗ್ತಿರ್ಬೇಕಾಗುತ್ತೆ. ಮತ್ತು ಇದು ಇಲ್ಲೀಗಲ್ ಆ್ಯಪ್ ಥರ ಏನಲ್ಲ, ಯಾಕಂದ್ರೆ ಟಿಂಡರ್ ಆಗಿರ್ಬೋದು, ಡೇಟಿಂಗ್ ಆ್ಯಪ್ ಥರ ಏನು ಅಲ್ಲ ಇದು. ನೀವು ಬೇಕಂದರೆ ಡೇಟಿಂಗ್ ಥರನೂ ಕೂಡ ಯೂಸ್ ಮಾಡ್ಕೊಬೋದು, ಬಟ್ ನಾನು ನಿಮಗೆ ಏನಂತ ಹೇಳೋಕೆ ಇಷ್ಟಪಡೋದು ಅಂತೇಳ್ಬಿಟ್ಟಂದರೆ, ಸ್ವಲ್ಪ ಪೊಲೈಟ್ ಆಗಿರಿ ಅಂತೇಳ್ಬಿಟ್ಟು, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿ ಅಂತೇಳ್ಬಿಟ್ಟು. ಡೈರೆಕ್ಟಾಗಿ ರೂಡಾಗಿ ಮಾತಾಡೋದಾಗಿರ್ಬೋದು, ಇಲ್ಲಿ ಸಲ್ಲಾರದ ಪ್ರಶ್ನೆಗಳನ್ನು, ತಲೆಹರಟೆ ಪ್ರಶ್ನೆಗಳನ್ನು ಕೇಳೋದಾಗಿರ್ಬೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ. ಯಾಕಂದರೆ ನಾವು ಇಂಡಿಯನ್ಸ್ ಆಗ್ಬಿಟ್ಟು ನಮ್ಮ ಬೇಲೆ ಬೇರೆ ದೇಶದವರಿಗೆ ಕೆಟ್ಟ ಅಭಿಪ್ರಾಯ ಬಿಡೋದು ಬೇಡ ಅಂತೇಳ್ಬಿಟ್ಟು ನಾನು ಹಾಗೆ ಹೇಳ್ತಿರೋದು. ನೀವು ಬೇಕಂತೇಳ್ಬಿಟ್ಟು ಅಂದರೆ ನಿಮ್ಮ ಅವರಿಗೆ ಫ್ರೆಂಡ್ಸ್ ಆಗಿದ್ರು ಅಂತೇಳ್ಬಿಟ್ಟು ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಹಾಗಾಗಿ ಬೇರೆದೇನಾದರೂ ಯೂಸ್ ಅವರಿಗೆ ಹತ್ರ ಕೇಳಿದ್ರೆ ಅವ್ರು ಕೊಡ್ತಾರೆ. ಬಟ್ ಡೈರೆಕ್ಟಾಗಿ ನೀವು ಯಾವತ್ತೂ ಕೂಡ ಕೇಳೋಕ್ಕೆ ಹೋಗ್ಬಿಡಿ. ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಕನ್ವರ್ಸೇಷನನ್ನು ನೀವು ಚೆನ್ನಾಗಿ ಬೆಳೆಸ್ಕೊಬೋದು. ಇಂಗ್ಲೀಷಲ್ಲಿ ಕನ್ವರ್ಸೇಷನ್ ಆಗಿರ್ಬೋದು. ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ನಮಗೆ ಸಿಗೋದು ಅಂತೇಳ್ಬಿಟ್ಟಂದರೆ ಇಂಡೋನೇಷಿಯನ್ಸ್ಗಳು ಸಿಗ್ತಾರೆ, ಫಿಲಿಪೀನ್ಸ್ನವ್ರು ಸಿಕ್ಕಿರ್ತಾರೆ, ಬಾಂಗ್ಲಾದೇಶ್ ಆಗಿರ್ಬೋದು, ಇಂಡಿಯನ್ಸ್ ಕೂಡ ಸಿಗ್ತಾರೆ. ನಾರ್ಮಲಾಗಿ ಇಂಡಿಯನ್ಸ್ ಯಾರೂ ಕೂಡ ನಿಮಗೆ ರಿಪ್ಲೈ ಮಾಡಲ್ಲ. USA, UK ಎಲ್ಲ ಥರದ ಆಲ್ಮೋಸ್ಟ್ ಆಲ್ ಎಲ್ಲ ವರ್ಲ್ಡ್ಸ್ಗಳಿಂದ ನಮ್ಗೆ ಸಿಗ್ತಾರೆ. ಒಳ್ಳೆ ಆ್ಯಪ್ ಕೂಡ, ನೀವು ಬೇರೆಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ನೀವು ಯೂಸ್ ಮಾಡ್ಬೋದು. ಈಗ ಜಸ್ಟ್ ಅಲ್ಲಿ ಅಂತೇಳ್ಬಿಟ್ಟು ನಾನು ಆ್ಯಪ್ ಒಳಗಡೆ ಎಂಟರ್ ಆಗಿದ್ದೀನಿ. ಅವ್ರು ನಿಮಗೆ ಫಸ್ಟಿಗೆ ಅಲ್ಲಿ ನೋಟಿಫಿಕೇಷನ್ಸ್ಗಳನ್ನು ಕೊಡ್ತಿದ್ದಾರೆ, ನೀವು ಏನನ್ನು ನೀವು ಹಂಚ್ಕೊಬೋದು, ಏನೇನು ಹಂಚ್ಕೊಬಾರ್ದು ಅಂತೇಳ್ಬಿಟ್ಟು. ಯಾವುದೇ ಥರದ ಒಂದು ಸೆಕ್ಷುವಲ್ ಅಬ್ಯೂಸಿಂಗ್ ಕಂಟೆಂಟ್ಗಳನ್ನು ನೀವು ಇಲ್ಲಿ ಕಳಿಸೋ ಹಾಗಿಲ್ಲ ಅಂತ ಹೇಳಿ. ಮತ್ತು ನೀವು ಇಲ್ಲಿ ವಾಯ್ಸ್ ಮೆಸೇಜ್ಗಳನ್ನು ಕಳಿಸ್ಬೋದು, ಫೋಟೋಗಳನ್ನು ಕಳಿಸ್ಬೇಕು ಅಂತೇಳ್ಬಿಟ್ಟಂದರೆ 200 ರೂಪಾಯಿ ಅಮೌಂಟನ್ನು ಹಾಕಬೇಕಾಗುತ್ತೆ. ನಾನು ಇದರಲ್ಲಿ ಫ್ರೀ ಆಗಿ ಇರೋ ಆ್ಯಪ್ಗಳ ಬಗ್ಗೆ ಹೇಳ್ತಿರೋದ್ರೆ, ನೀವು ಅಮೌಂಟನ್ನು ಹಾಕೋಕ್ಕೆ ಹೋಗ್ಬಿಡಿ. ಜಸ್ಟ್ ಒಂದು ಈ ಆ್ಯಪಿನ ಹೇಗೆ ಅಂತೇಳ್ಬಿಟ್ಟು ಅಂದರೆ, ನಿಮಗೊಂದು ಸ್ಟಾರ್ಟಿಂಗ್ ಒಂದು ಬಾಟಲನ್ನು ಕೊಡ್ತೀನಿ, ಒಂದು ಐಲ್ಯಾಂಡಲ್ಲಿ ಇರ್ತೀರಾ, ನಿಮ್ಮ ಬಗ್ಗೆ ಒಂದು ಸಣ್ಣದಾಗಿ ಏನಾದರೂ ಬರೆದು ಹಾಕಬೇಕು. ಹೆಲೋ ಮೈ ಸೆಲ್ಫ್ ಪ್ರತಾಪ್ ಅಂತೇಳಿ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೇನೆ ಅಂತ ಇಂಗ್ಲೀಷಲ್ಲಿ. ಆ ಥರ ಹಾಕ್ಬಿಟ್ಟು ನೀವು ಬಾಟ್ಲಿನ ಥ್ರೋ ಮಾಡಬೇಕು. ಅದು ಒಂದು ದೇಶದವ್ರ ಹತ್ರ ಹೋಗುತ್ತೆ, ಈಗ ಒಬ್ಬನ ಹತ್ರ ಹೋಗಿದೆ ನನ್ನ ಬಾಟಲ್ ನಾನು ಹಾಕಿರುವಂಥ ಮೆಸೇಜಸ್ಸು. ಇದೇ ಥರ ನಿಮಗೆ ದಿನಕ್ಕೆ 5 ಬಾಟಲ್ ಫ್ರೀ ಪರ್ ಮತ್ತು ಗಂಟೆಗೆ ಒಂದೊಂದು ಬಾಟಲ್ಸ್ಗಳನ್ನು ಕೊಡ್ತಿರ್ತಾನೆ. ನನಗೆ ಸುಮಾರು ಮೆಸೇಜಸ್ಗಳು ಆಲ್ರೆಡಿ ಬಂದಿದ್ದಾವೆ. ಇದನ್ನೆಲ್ಲ ಕ್ಲಿಕ್ ಮಾಡಿದೆ ಅಂದರೆ ಇಲ್ಲೊಬ್ಬ ನನಗೊಂದು ಮೆಸೇಜ್ ಕಳಿಸಿದ್ದಾನೆ, ಹಾಯ್ ನಾನು ಇಂಥ ಜಾಗದಿಂದ ಬಂದಿದ್ದೀನಿ, ಇವನ ಜೊತೆ ಚಾಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತೇಳ್ಬಿಟ್ಟು. ಜಸ್ಟ್ ನೀವು ಈ ಥರ ಮಾಡ್ಬೋದು. ಮತ್ತು ಡೈಲಿ ನಿಮಗೆ ರಿವಾರ್ಡ್ಸ್ಗಳು ಕೂಡ ಸಿಗ್ತಿರ್ತವೆ. ರಿವಾರ್ಡ್ಸ್ಗಳು ನೀವು ಆ್ಯಪ್ಗಳನ್ನು ಓಪನ್ ಮಾಡಿ ನೋಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅದರದ್ದು ಏನು ಯೂಸು ಅಂತೇಳ್ಬಿಟ್ಟು. ಮತ್ತೀಗ ನಾವು ಒಬ್ಬ ಬಂದು ನಾವು ಜೊತೆ ಚಾಟ್ ಮಾಡ್ಬೋದು, ಅವನು ಕೂಡ ರಿಪ್ಲೈಯನ್ನು ಕಳಿಸ್ತಾನೆ. ಸ್ವಲ್ಪ ಪೊಲೈಟಾಗಿ ಮಾತಾಡಿ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಳ್ಳಿ ಅಂತೇಳ್ಬಿಟ್ಟು. ನೀವು ನಿಮ್ಮ ಕಲ್ಚರ್ ಆಗಿರ್ಬೋದು, ನಿಮಗೇನು ಇಷ್ಟ, ನಿಮ್ಮ ಹಾಬೀಸ್ಗಳನ್ನು ಆಗಿರ್ಬೋದು, ನೀವೇನು ಓದ್ತಿದ್ದೀರಾ ಅಂತೇಳ್ಬಿಟ್ಟಾಗಿರ್ಬೋದು, ಎಲ್ಲ ಥರದ ಸುದ್ದಿಗಳನ್ನು ಅವ್ರ ಹತ್ರ ಹಂಚ್ಕೊಬೋದು. ಯಾಕಂತೇಳ್ಬಿಟ್ಟಂದರೆ ನಮ್ಮ ಕಲ್ಚರ್ ಒಂದು ನಾವೊಂಥರ ಕಲ್ಚರ್ಗಳನ್ನು ಯೂಸ್ ಮಾಡ್ತೀವಿ ಅಂದರೆ ಅವ್ರ ಕಲ್ಚರ್ ಒಂದು ಸ್ವಲ್ಪ ಚೇಂಜ್ ಇರುತ್ತೆ, ಅವರ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಈ ಥರ ಎಲ್ಲ ಸುಮಾರು ವಿಷಯಗಳಿರ್ತವೆ. ಸೊ ನೀವು ಇಲ್ಲಿವರೆಗೆ ನೋಡಿರ್ತೀರಂದರೆ ನೀವು ವಾಪಸ್ಸಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ, ಫುಲ್ ನೋಡೇ ನೋಡ್ತೀರಾ. ಹಾಗೆ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರು ಕೂಡ ನೋಡಲಿ. ಇದು ಆ್ಯಪ್ ಮಾತ್ರ ತುಂಬಾ ಸೂಪರ್ ಇದೆ, ನೀವು ಇನ್ಸ್ಟಾಗ್ರಾಮ್ ಥರನೂ ಸಹ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ನಮ್ಮ ಚಾನಲಲ್ಲಿ ಹೀಗೆ ಬೇರೆ ಬೇರೆ ಆ್ಯಪ್ಗಳ ಬಗ್ಗೆ ಆಗಲಿ, ಇಲ್ಲ ಬೇರೆ ಬೇರೆ ಗೇಮ್ಗಳ ಬಗ್ಗೆ ಆಗಲಿ, ಇಲ್ಲ PCL ಗೇಮ್ ಮಾಡೋದಾಗಲಿ, ಇಲ್ಲ ಮೊಬೈಲಲ್ಲೇ ಆಗಲಿ, ನಾವು ಬಿಡ್ತಾನೆ ಇರ್ತೀವಿ. ನಿಮಗೋಸ್ಕರ ನಾವು ಕಷ್ಟಪಟ್ಟರೂ ಪರವಾಗಿಲ್ಲ, ನಾವು ನಿಮಗೋಸ್ಕರ, ನಿಮ್ಮ ಎಂಟರ್ಟೈನ್ಮೆಂಟಿಗೋಸ್ಕರ ನಾವು ಇದನ್ನು ಯೂಸ್ ಮಾಡ್ತಾ ಇರೋದು. ಹಾಗೆ ನಿಮಗೆ ತೋರಿಸ್ತಾ ಇದ್ದೀವಿ, ರಿವ್ಯೂ ಕೂಡ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಆ್ಯಪ್ ಪ್ರಮೋಷನ್ ಅಂತೂ ಮೊದಲೇ ಇಲ್ಲ. ನೀವು ನೋಡಿ, ಟ್ರೈ ಮಾಡಿ, ಎಂಜಾಯ್ ಮಾತ್ರ ಮಾಡಲೇಬೇಕು ನೀವಂತೂ.
ಇದರಲ್ಲಿ ನೀವು ಸೋಷಲ್ ಪ್ಲ್ಯಾಟ್ಫಾರ್ಮಿಗೆ ಹೋಗ್ಬಿಟ್ಟು ನಿಮ್ಮ ಥಾಟ್ಸ್ಗಳನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡ್ಬೋದು, ಹಾಗೆ ನಿಮ್ಮ ಒಂದು ಪೋಸ್ಟ್ಗಳನ್ನು ಕೂಡ ನೀವು ಬಿಡ್ತಾ ಹೋಗಿರ್ಬೋದು. ಅದನ್ನು ನೋಡಿ ಕೂಡ ಕೆಲವೊಬ್ಬರು ಬಂದು ನಿಮಗೆ ಮಾತಾಡ್ಸೋವಂಥ ಚಾನ್ಸಸ್ ಇರುತ್ತೆ. ಮತ್ತು ಇಲ್ಲಿ ವರ್ಲ್ಡ್ ಚಾಟಿಗೆ ಹೋದರೆ ಏನು ಅಂತೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಮೇಲೆ ಅವ್ರು ಮಾತಾಡ್ತಿರ್ತಾರೆ. ಆ್ಯಕ್ಚುಲಿ ನಾನು ನಿನ್ನೆ ಒಂದು ಕಾನ್ಸೆಪ್ಟ್ ಮೇಲೆ ಮಾತಾಡಿದ್ದೆ ಅಂತೇಳ್ಬಿಟ್ಟು ಅಂದರೆ ಕಾಶ್ಮೀರ್ ಚೀನಾಗೆ ಸಿಗುತ್ತೋ ಪಾಕಿಸ್ತಾನಿಗೆ ಸಿಗುತ್ತೋ ಅಂತ ಆ ಕಾನ್ಸೆಪ್ಟ್ ಮೇಲೆ ತುಂಬ ಡಿಸ್ಕಷನ್ ನಡೀತಿತ್ತು. ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಯಿತು ಅಂದರೆ ನಾವು ಕೂಡ ನಮ್ಮ ಥಾಟ್ಸನ್ನು ಅಪ್ಲೋಡ್ ಮಾಡಿದ್ವಿ. ಈ ಸುಮಾರು ಜನ ಇಂಡಿಯನ್ಸ್ ಕೂಡ ಅವ್ರವ್ರ ಥಾಟ್ಸನ್ನು ಅಪ್ಲೋಡ್ ಮಾಡಿದ್ರು, ನಾವು ಇಂಡಿಯನ್ಸ್ ಅಂತೂ ನಾವು ಬಿಟ್ಕೊಡೋಣ ಅಂತ ನಮಗೆ ಗೊತ್ತು. ಅಲ್ಲಿ ಕಾಶ್ಮೀರ್ ಬಗ್ಗೆ ಕೆಲವೊಂದು ಪಾಕಿಸ್ತಾನ ಮತ್ತು ಚೈನಾ ಮತ್ತು ಇಂಡೋನೇಷ್ಯಾದ ಮಧ್ಯೆ ಯುದ್ಧ ಬಿದ್ದಾಗ ನಾವು ಕೂಡ ಅದ್ರ ಬಗ್ಗೆ ತುಂಬಾ ಮಾತಾಡಿದ್ವಿ. ಅಲ್ಲೊಬ್ಬ ನಮಗೆ ಮೆಸೇಜನ್ನು ಹಾಕಿದ್ದಾನೆ, ನಿಮ್ಮ ಜೊತೆ ಮೀಟ್ ಆಗಿ ಇದು ಖುಷಿ ಆಯಿತು ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಚೆನ್ನಾಗೇ ಮಾತಾಡಿಸ್ತಾರೆ. ನೀವು ಕೂಡ ಚೆನ್ನಾಗಿ ಮಾತಾಡಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಇದೇ ಥರ ಕಂಟೆಂಟಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಡೇಟ್ ಮುಗಿತು ಅನ್ಸುತ್ತೆ ಅದು.